ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋಲಿ ತುಂಬೆ ಹೂವಿನಲ್ಲಿ ಹಾರ ಹೇಗೆ ಕಟ್ಟೋದು ಅಥವಾ ತೋಮ ಹೇಗೆ ಒಲಿಯೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಸೂಜಿ ಬಳಸಿಲ್ಲ ಬರೀ ದಾರದಲ್ಲಿ ಮತ್ತೆ ತುಂಬೆ ಹೂವು ಯೂಸ್ ಮಾಡಿನೇ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ತುಂಬೆ ಹೂವನ್ನ ತಗೊಂಡಿದ್ದೀನಿ ಈಶ್ವರನ್ಗೆ ತುಂಬಾ ಪ್ರಿಯವಾದ ಹೂವು ತುಂಬೆ ಹೂವು ಅಂತ ಹೇಳ್ತೀವಿ ಈಗಾಗಲೇ ಒಂದೆರಡು ವಿಡಿಯೋಸ್ ಹಾಕಿದ್ದೀನಿ ತುಂಬೆ ಹೂವು ಡಿಫ್ರೆಂಟ್ ಟೈಪ್ ಅಲ್ಲಿ ಕಟ್ಟೋದನ್ನ ದಾರ ಒಂದು ಎತ್ಕೊಂಡು ಸೈಡ್ಗೆ ಈ ಥರ ಚಿಕ್ಕಕ್ಕೆ ಲೂಪ್ ಹಾಕ್ಕೊಳ್ಳಿ ಅಂದರೆ ಗಂಟು ಫಾರ್ಮ್ ಹಾಕ್ಕೊಂಡ್ಬಿಟ್ಟು ಎರಡು ತುಂಬೆ ಹೂವ ಆ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು ಈ ಥರ ಇಟ್ಟು ಗಂಟು ಹಾಕ್ಕೋಬೇಕು ಯೂಶಲ್ ಹೂವು ಕಟ್ಟಿದಾಗ ನಾವು ಕೊನೆಗೆ ಹಾಕ್ತೀವಲ್ಲ ಅದೇ ಥರ ಗಂಟು ಸ್ವಲ್ಪ ದಾರ ಬಿಟ್ಕೊಂಡು ನನ್ನ ವಿಡಿಯೋಲ್ಲಿ ತೋರಿಸ್ತಿರೋ ರೀತಿ ಮಿಕ್ಕಿರೋ ದಾರನ ಈ ಥರ ಫೋರ್ ಫಿಂಗರ್ ಅಂದರೆ ಫಸ್ಟ್ ಬೆರಳಿಗೆ ಸುತ್ಕೋಬೇಕು ಪ್ರತಿಯೊಂದು ತುಂಬೆ ಹೂವೂ ಈ ಥರ ತಗೊಂಡು ಅದಕ್ಕೆ ಕಿವಿ ಇರುತ್ತಲ್ಲ ಆ ಕಿವಿನ ದಾರಕ್ಕೆ ಸಿಕ್ಕಲ್ಸ್ತಾ ಹೋಗೋದಷ್ಟೇ ಸ್ವಲ್ಪ ಸಿಕ್ಕಲ್ಸ್ಕೊಂಡು ಎಳೆದು ಪ್ರೆಸ್ ಮಾಡಬೇಕು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಹೂವು ಅಂತ ತಗೊಳ್ಳಿ ಕಿವಿನ ದಾರಕ್ಕೆ ಈ ಥರ ಸಿಕ್ಕಿಸ್ಬಿಟ್ಟು ಕೆಳಗಡೆಗೆ ಎಳಿಬೇಕು ಈ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಬರಬೇಕು ಈ ಥರ ಒಲಿತಾ ಹೋದರೆ ರೌಂಡಾಗೆ ಬರುತ್ತೆ ಅದು ತೋಮ ರೀತಿ ತೋರಿಸ್ತೀನಿ ನಾನು ಒಲಿತಾ ಹೋಗ್ತಾಯಿದ್ದೀನಿ ತೋರಿಸ್ತೀನಿ ಈಶ್ವರನಿಗೆ ತುಂಬ ಪ್ರಿಯವಾದ ಹೂವು ಅಂತ ಹೇಳಿದೆ ಸೊ ಈ ಶಿವರಾತ್ರಿ ಹಬ್ಬದ ದಿನ ಎಲ್ಲ ಈ ಥರ ಒಲೆ ದೇವ್ರಿಗೆ ಹಾಕಿರ್ತಾರೆ ಶಿವನಿಗೆ ಈ ಹೂವು ಆರೋಗ್ಯಕ್ಕೂ ಒಳ್ಳೆಯದು ಕಫ ಕಟ್ಕೊಂಡಿದ್ರೆ ಕೆಮ್ಮಿದ್ರೆ ಈ ಹೂವನ ಬಾಯ್ಲ್ ಮಾಡ್ಕೊಂಡು ನೀರಲ್ಲಿ ಅದನ್ನು ಕುಡಿತಾರೆ ಸೊ ಈ ಥರ ನೋಡಿ ರೌಂಡಾಗಿ ಬಂತು ಈ ಥರ ಒಲಿತಾ ಹೋದರೆ ಈ ಥರ ರೌಂಡ್ ರೌಂಡಾಗಿ ಬರುತ್ತೆ ಸ್ಪೈರಲ್ ಅಂತ ಏನಂತೀವೋ ಆ ಶೇಪ್ಗೆ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಗೊತ್ತೇ ಆಗೋಲ್ಲ ನೀವು ಬರೀ ಕೈಯಲ್ಲಿ ದಾರದಲ್ಲಿ ಈ ಥರ ಹೊಲ್ದಿದ್ದೀರಾ ಅಂತ ಸೂಜಿ ಬೇಕಾಗಿಲ್ಲ ಜಸ್ಟ್ ಸಿಕ್ಕಲ್ಸ್ತಾ ಹೋಗೋದಷ್ಟೇ ಒಂದು ನ್ಯಾಕಿಂದ ನೀವು ಸಿಕ್ಕಲ್ಸ್ತಾ ಹೋದರೆ ನೀಟಾಗಿ ರೌಂಡಾಗೆ ಬರುತ್ತೆ ಇದೆಷ್ಟುದ್ದ ಬೇಕೋ ಅಷ್ಟುದ್ದ ನೀವು ಈ ಥರ ಕಟ್ಕೋಬೋದು ಎಂಡ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮಿಕ್ಕಿರೋ ದಾರನ ಕಟ್ ಮಾಡಿಬಿಟ್ಟು ಫಸ್ಟಲ್ಲಿ ಆ ಕಡೆ ಸ್ವಲ್ಪ ದಾರ ಬಿಟ್ಟಿದ್ವಲ್ಲ ಅದನ್ನು ಈ ಕಡೆ ದಾರನ ಎತ್ಕೊಂಡು ಗಂಟು ಹಾಕೋದು ಸೊ ರೌಂಡಾಗೆ ಬಂತು ಇದನ್ನು ನೀವು ವಿಗ್ರಹಗಳಿಗೆ ಹಾಕೋಬಹುದು ತುಂಬ ದೊಡ್ಡದಾಗಿ ಮಾಡ್ಕೊಂಡು ಹಾರ ಥರ ಫೋಟೋಗಳಿಗೂ ಹಾಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್